ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಕನ್ನಡ ನಾಡು ಕಂಡಂಥ ಅತ್ಯಂತ ಸೃಜನಶೀಲ ಹಾಸ್ಯ ಸಾಹಿತಿ ಅಂದರೆ ಬಳ್ಳಾರಿ ಬೀಚಿ. ನನಗೆ ಅವ್ರ ಹತ್ತಿರದಿಂದ ನೋಡೋ ಭಾಗ್ಯ. ಅವರೊಂದೇ ಓಡಾಡಿದವನು ಊರೂರು. ನನ್ನ ಪ್ರಕಾರ ಇವಾಸ್ ದ ಮೋಸ್ಟ್ ಒರಿಜಿನಲ್ ಹ್ಯೂಮರಿಸ್ಟ್ ಇನ್ ಕನ್ನಡ. ಅವ್ರ ಹಾಗೆ ತಕ್ಷಣದ ಹಾಸ್ಯವನ್ನು ಸೃಷ್ಟಿ ಮಾಡೋರು ನಾನು ಯಾರನ್ನೂ ಕಾಣಲಿಲ್ಲ. ಆಮೇಲೆ ಬರಹ ಹಾಸ್ಯ ಇರಬೇಕು, ಹಾಸ್ಯಾಸ್ಪದ ಆಗಲಾರ್ದಾಗೆ ಅತ್ಯಂತ ಸುಂದರ ಸಾಹಿತ್ಯವನ್ನು ಸೃಷ್ಟಿ ಮಾಡಿದವರು ಅವರು. ನಮಗೆಲ್ಲ ಹುಡುಕ್ತಾನ ಅವ್ರ ಜೊತೆಗಿದ್ದದ್ದು. ಅವರೊಂದಿಗಿದ್ದು ಅವ್ರು ಮಾತಾಡೋ ರೀತಿ, ವ್ಯವಹರಿಸೋ ಬಗೆಯನ್ನು ಗಮನಿಸೋದೇ ನಮಗೊಂದು ಶಿಕ್ಷಣ ಇದ್ದಂಗಿತ್ತು. ಒಂದ್ಸಲ ನಾನು ಕರ್ಕೊಂಡು ಉತ್ತರ ಕರ್ನಾಟಕದ ಪಟ್ಟಣಕ್ಕೆ ಹೋದರು. ಊರ ಹೆಸರು ಬೇಡ. ಅಲ್ಲಿ ಕಾಲೇಜ್ ಅಂದರೆ ವಾರ್ಷಿಕೋತ್ಸವ. ಅದು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಂತ ಮೊದಲು ಒಂದು ಸ್ಟೇಜ್ ಫಂಕ್ಷನ್ ಅಂತ ಇರ್ತದಲ್ಲ, ಒಂದು ಸಭೆ ಇರ್ತದೆ. ಅದಕ್ಕೆ ಮುಖ್ಯ ಅತಿಥಿ ಬೀಚಿ. ಇವರು ಮಾತಾಡಬೇಕು, ಮಾತಾಡಿದ ಮೇಲೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಗುವಂಥ ಪ್ಲ್ಯಾನ್ ಇತ್ತು. ಈ ಸಭೆಯ ಅಧ್ಯಕ್ಷತೆ ವಹಿಸಿದವರು ಒಬ್ಬರು ಸ್ವಾಮಿಗಳು. ಯಾಕೋ ಏನೋ ಸ್ವಾಮಿಗಳು ಮೊದಲಿಂದ ಬಿಗಿಯಲ್ಲೇ ಇದ್ದರು. ಬೀಚಿ ಅವರನ್ನು ಸರಿಯಾಗಿ ಮಾತಾಡಿಸ್ಲಿಲ್ಲ. ಅವರೇ ಸಂಸ್ಥೆಯ ಅಧ್ಯಕ್ಷರು ಹೌದು. ಪ್ರಾರಂಭದ ಪ್ರಾರ್ಥನೆ ಸ್ವಾಗತ ಆದ ನಂತರ ಮುಖ್ಯ ಅತಿಥಿಗಳ ಪರಿಚಯ, ಮಾಲಾರ್ಪಣೆ ಇದೆಲ್ಲವೂ ಆಯಿತು. ಆಗ ಸ್ವಾಮಿಗಳು ಅಧ್ಯಕ್ಷರಲ್ವ, ಅವರು ತಕ್ಷಣ ಕಾರ್ಯಕರ್ತರು ಆದೇಶ ನೀಡಿದರು. ಸಾಮಾನ್ಯವಾಗಿ ಮುಖ್ಯ ಅತಿಥಿಗಳು ಮಾತಾಡಿದ ನಂತರ ಅಧ್ಯಕ್ಷರು ಮಾತಾಡ್ತಾರೆ, ಆಮೇಲೆ ಮುಂದೆ ಯಾರು ಮಾತಾಡಲ್ಲ, ವಂದನಾರ್ಪಣೆ ಇರ್ತದೆ. ಅವ್ರಿಗೇನೋ ಬೇರೆ ಕೆಲಸ ಇದೆ, ನಾನು ಮೊದಲು ಮಾತಾಡಿ ಹೋಗ್ಬಿಡ್ತೇನೆ, ಆಮೇಲೆ ಮುಖ್ಯ ಅತಿಥಿಗಳು ಮಾತಾಡ್ಕೊಳ್ಳಿ ಅಂದರು. ಆಯಿತು ಅಂದರು. ಇನ್ನೇನು ಮಾಡ್ತಾರೆ ಬೀಚಿ, ಆಗಲಿ ಪರವಾಗಿಲ್ಲ ಸ್ವಾಮಿ, ಹಾಗೆ ಮಾತಾಡಿ ಹೋಗಿ ನೀವು ಅಂದರು. ಅವ್ರು ಗಂಭೀರವಾಗಿ ಮೈಕಿನ ಮುಂದೆ ಬಂದು ನಿಂತು ಮಾತಾಡೋಕ್ಕೆ ಶುರು ಮಾಡಿದರು. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಮುಂದೆ ಒಂದು ಸಾವಿರಾರು ಜನ ಕೂತಿದ್ದಾರೆ ಸ್ಟೇಜ್ ಮೇಲೆ, ಬೀಚಿ ಮುಂದೆ, ಸ್ವಾಮಿಗಳು ಮಾತಾಡ್ತಾ ಇದ್ದಾರೆ. ಈ ಸ್ವಾಮಿಗಳಿಗೆ ಬೀಚಿಯವರ ಬರವಣಿಗೆ ಮೇಲೆ ಅಸಮಾಧಾನ ಇರೋದು ಎದ್ದು ಕಾಣಿಸ್ತಾ ಇತ್ತು. ಮಾತಲ್ಲೂ ಬಂದ್ಬಿಡ್ತು, ಏನು ಹಾಸ್ಯ ಸಾಹಿತ್ಯ, ಏನು ಬರೀತಾರೆ ಮಣ್ಣು, ಹಾಸ್ಯದ ಹೆಸರಿನಲ್ಲಿ ಬರೀ ಹೊಲಸೇ ಇರ್ತದೆ, ಇದು ಹಾಸ್ಯ ಅಲ್ಲ, ಹಾಸ್ಯಾಸ್ಪದ ಅಂತೇನೋ ಟೀಕೆ ಬೈತಾ ಇದ್ರು. ಟೀಕೆ ತೀಕ್ಷ್ಣ ಆಗ್ತಾ 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 ಹೋಯ್ತು. ನಾನು ಮುಂದೆ ಕೂತವನು ಬೀಚಿನ ನೋಡ್ತಾ ಇದ್ದೆ. ಮುಖದಲ್ಲಿ ಏನೂ ಸಂಬಂಧ ಇಲ್ಲ, ನೋಡ್ತಾ ಕೂತಿದ್ರು. ನನಗೆ ಗೊತ್ತಾಯ್ತು ಯಾವುದೋ ಬಾಂಬ್ ಬೀಳುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಅಂತ. ಒಟ್ಟು ಮುಖದ ಮೇಲೆ ಭಾವನೆ, ಸುಮ್ಮನೆ ಕೂತಿದ್ದಾರೆ ಸ್ವಾಮಿಗಳು ನೋಡ್ತಾ. ಸ್ವಾಮಿಗಳು ಭಾಷಣ ಮುಗಿಸಿ ಬಂದು ಕುಳಿತರು. ನಂತರ ಬೀಚಿ ಅವರಿಗೆ ನನ್ನ ಕೆಲಸ ಇದೆ, ಹೊಡ್ತೇನೆ ಅಂತ ಹೇಳೋಕೆ ಸಿದ್ಧರಾದರು. ಆಗ ಬೀಚಿ, ಸ್ವಾಮೀಜಿ ನನಗೆ ಗೊತ್ತು ನೀವು ಬೇಗದಲ್ಲಿ ಹೋಗ್ತಿದ್ದೀರಿ ಅಂತ, ನಾನು ಮಾತು ಶುರು ಮಾಡ್ತೇನೆ, ಒಂದು ಎರಡೇ ಮಾತು ಕೇಳ್ತಾ ಹೋಗ್ಬೋದು, ಆಮೇಲೆ ಪೂರ್ತಿ ಭಾಷಣ ಕೇಳೋ ಅವಶ್ಯಕತೆ ಏನಿಲ್ಲ ಅಂದರು. ಇಲ್ಲ ಅನ್ನೋದು ಹೇಗೆ, ಅನಿವಾರ್ಯವಾಗಿ ಮುಖ ಗಂಟಿಕ್ಕೊಂಡು ಸ್ವಾಮಿಗಳು ಕೂತರು. ಬೀಚಿ ನೇರವಾಗಿ ಬಂದು ಮಾತು ಶುರು ಮಾಡಿದರು. ನಾನು ದೇವರನ್ನು ಕೂರು ತಪಸ್ಸು ಮಾಡಿದೆ. ಅದೆಷ್ಟು ವರ್ಷ ಮಾಡಿದ್ದು, ಆರೆಂಟು ವರ್ಷ ಆಗಿರಬೇಕು. ಒಂದು ದಿವಸ ದೇವರ ಬಂದು ಪ್ರತ್ಯಕ್ಷ ಆದ. ಈ ಸಿನಿಮಾದಲ್ಲಿ ಬರ್ತಾನೆ ದೇವರು ಡನ್ ಅಂತ ಹಾಗೆ ಬಂದ್ಬಿಟ್ಟ. ಬೀಚಿ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನೀನು ಯಾವ ವರ ಬೇಕಾದರೂ ಕೇಳು, ಕೊಟ್ಟುಬಿಡ್ತೇನೆ ಅಂದ. ಇಂಥ ಅವಕಾಶ ಸಿಗ್ತಾವೋ ಸಮಯ ಮೇಲೆ ಮೇಲೆ ನಾನು ಕೇಳೇಬಿಟ್ಟೆ. ಭಗವಂತ ಈ ಜಗತ್ತಿನಲ್ಲಿ ಯಾರಿಗೂ ಇರದಷ್ಟು ಹಣವನ್ನು ನಾನು ಕೊಟ್ಬಿಡು, ಜಗತ್ತಲ್ಲಿ ನನಗಿಂತ ಶ್ರೀಮಂತ ಯಾರೂ ಇರಬಾರ್ದು, ಆ ಶ್ರೀಮಂತ ಮಾಡಿಬಿಡು ಅಂತ ಕೇಳಿದ. ಭಗವಂತ ತಥಾಸ್ತು ಅಂದು ಮಾಯ ಆಗಿಬಿಟ್ಟ. ಬೀಚಿ ಭಾಷೆಯಲ್ಲಿ ಹೇಳೋದಾದರೆ ಆಗಿನ ಕಾಲದಲ್ಲಿ ಶಾಪಿಂಗ್ ಮಾಲ್ ಇರಲಿಲ್ಲ, ಜನತಾ ಬಜಾರ್ ಅಂತಿದ್ದು, ಎಲ್ಲ ಒಂದೇ ಕಡೆ ಸಿಗುವಂಥದ್ದು. ಅವ ತಮಾಷೆ ಮಾಡೋರು, ಭಗವಂತ ಅಂದರೆ ಜನತಾ ಬಜಾರ್ ಇದ್ದ ಹಾಗೆ, ಎಲ್ಲವೂ ಇರ್ತಾವೆ ಒಂದು ಕಡೆಗೆ ಅಂತ. ತಥಾಸ್ತು ಒಂದು ಮಾಯ ಆಗಿಬಿಟ್ಟ. ಅಷ್ಟೊಳಗೆ ಯಾರೋ ಹಿಂದೆ ನಕ್ಕಂಗಾಯಿತು. ಯಾರು ಇರ್ಬೋದು ಅಂತ ತಿರುಗಿ ನೋಡಿದೆ, ಈ ಸ್ವಾಮೀಜಿ ನಿಂತಿದ್ರು ಹಿಂದೆ. ಯಾಕೆ ಸ್ವಾಮಿ, ನನ್ನಿದ್ದೇನೋ ತಪ್ಪಾಯ್ತಾ ಅಂತ ಕೇಳಿದೆ. ಅದಕ್ಕೆ ಅವ್ರು, ಎಂಥ ಮೂರ್ಖಪ್ಪ ಬೀಚಿ ನೀನು, ಎಂಥ ಮೂರ್ಖ ನೀನು, ಅಲ್ಲಯ್ಯ ಸಾಕ್ಷಾತ್ ಭಗವಂತನೇ ಮುಂದೆ ಬಂದು ನಿಂತು ಏನು ಬೇಕು ಅಂತ ಕೇಳಿದರೆ, ಈ ನಶ್ವರವಾದ ಐಶ್ವರ್ಯ ಕೇಳ್ತೀಯಲ್ಲಪ್ಪ ನೀನು, ಏನು ದಡ್ಡ ನೋಡು, ನಾನು ದೇವರನ್ನು ಪ್ರಾರ್ಥನೆ ಮಾಡಿದ್ದೆ, ನನ್ನ ಮುಂದೆ ಬಂದು ದೇವರು ನಿಂತ್ಕೊಂಡ, ಏನು ಬೇಕು ಅಂತ ಕೇಳಿದ. ನಾನು ಹಣ ಕೇಳಿದ್ನಾ, ಇಲ್ಲ, ವರ ಬೇಡಿದಾಗ ನಾನು ವೈರಾಗ್ಯ ಕೊಡು ಸ್ವಾಮಿ, ಜ್ಞಾನ ಕೊಡು, ಭಕ್ತಿ ಕೊಡು ಅಂತ ಕೇಳಿಕೊಂಡೆ. ಆತ ತಥಾಸ್ತು ಅಂದ, ಎಲ್ಲ ಕೊಟ್ಟ ನನಗೆ ಅಂತ ನಕ್ರು. ಆಗ ನಾನು ಹೇಳಿದೆ, ಸ್ವಾಮಿ ಯಾರಿಗೆ ಯಾವುದಿಲ್ವೋ ಅದನ್ನು ಕೇಳ್ಕೊಳ್ತಾರೆ ಅಂತ. ಥಟ್ಟಂತ ಸ್ವಾಮಿಗಳ ಮುಖ ಬದಲಾಯಿತು, ಎದ್ದು ಹೊರಟೇ ಬಿಟ್ರು. ಎಷ್ಟು ಚೆಂದ ನೋಡಿ ಮಾತು, ಯಾರ ಕಡೆ ಯಾವುದಿಲ್ವೋ ಅದನ್ನು ಕೇಳ್ಕೊತಾರೆ ಅಂದರೆ ಅರ್ಥ ಏನು, ನನ್ನ ಹತ್ರ ಉಳಿದದ್ದೆಲ್ಲ ಇದೆ, ಹಣ ಹೊಂದಿಲ್ಲ, ಅದಕ್ಕೆ ಹಣ ಕೇಳ್ಕೊಂಡೆ,
ನಿಮ್ಮ ಹತ್ರ ಹಣ ಬಿಟ್ಟು ಉಳಿದದ್ದು ಯಾವುದೂ ಇಲ್ಲ, ಜ್ಞಾನ ಭಕ್ತಿ ವೈರಾಗ್ಯ ಯಾವುದೂ ಇಲ್ಲ, ಅದಕ್ಕೆ ಅದನ್ನು ಬೇಡ್ಕೊಂಡ್ರಿ ಅಂತ. ಇದು ತಕ್ಷಣವೇ ಸಮಯ ಸ್ಫೂರ್ತಿಯಿಂದ ಹೊರಡುವಂಥ ಪ್ರತಿಭೆ, ಅಸಾಮಾನ್ಯ ಪ್ರತಿಭೆ ಅದು ಬೀಚಿಯವ್ರದ್ದು. ಟಕ್ ಅಂತ ಬರಬೇಕು ಅಲ್ಲೇ, ಅದೊಂದು ಸೃಜನಶೀಲತೆಯ ನಿರಂತರ ಬುಗ್ಗೆ ಇದ್ದಂಗಿದ್ರು. ಅಂಥ ಸಮಯ ಸ್ಫೂರ್ತಿ ನಮ್ಮೆಲ್ಲರ ಜೀವನದಲ್ಲೂ ಕೊಂಚ ಬಂದರೆ ನಮ್ಮ ಬದುಕಿನ ಸೊಬಗೆ ಬೇರೆ ಇರ್ತದಲ್ಲ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನ ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.